ಸುಂದರ ವೀಕ್ಷಕರೆ ಮೊಗವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ತುಮಕೂರಿನ ಸರ್ಕಾರಿ ಕಿರಿಯ ಕಾಲೇಜು ಮೈದಾನದಲ್ಲಿ ಎರಡು ದಿನಗಳ ಕಾಲ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಆಹ್ವಾನಿತ ತಂಡಗಳ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಅಮೋಕ್ ಟಿವಿ ಮತ್ತು ರಾಕ್ಲೀನ್ ಹಾಗೂ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ಇದೇ ತಿಂಗಳ 21 ಮತ್ತು 22ರಂದು ಎರಡು ದಿನಗಳ ಕಾಲ ಕಬಡ್ಡಿ ಪಂದ್ಯಾವಳಿ ನಡೆಯಲಿದೆ. ಹೊರಲು ಬೆಳಕಿನ ಆಹ್ವಾನಿತ ತಂಡಗಳ ಪಂದ್ಯಾವಳಿಗೆ ರಾಜ್ಯದ ವಿವಿಧೆಡೆಯಿಂದ 12 ತಂಡಗಳು ಆಗಮಿಸುತ್ತಿದ್ದು ಈ ತಂಡಗಳಿಗೆ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದು ಕಬಡ್ಡಿಯ ಹಿರಿಯ ತರಬೇತುದಾರರು ಮೊಹಮ್ಮದ್ ಇಸ್ಮಾಯಿಲ್ ರವರು ತಿಳಿಸಿದ್ದಾರೆ. ಈ ಪಂದ್ಯಾವಳಿಯಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನಗಳನ್ನು ನೀಡಲಾಗುವುದು. ಈ ಕಬಡ್ಡಿ ಪಂದ್ಯಾವಳಿಯನ್ನು ವೀಕ್ಷಿಸಲು ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಇಸ್ಮಾಯಿಲ್ ರವರು ಮನವಿ ಮಾಡಿದ್ದಾರೆ. ನಮಸ್ಕಾರ. ಕಬಡ್ಡಿ ಟೂರ್ನಮೆಂಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಕಲ್ಪತರುನಾಡು ತುಮಕೂರಲ್ಲಿ ಇವತ್ತಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಮ್ಮ ಅಮೋಘ ಟಿವಿ ಮತ್ತು ರಾಕ್ ಲೈನ್ ಪತ್ರಿಕೆಯ ಸಹಯೋಗದಲ್ಲಿ ನಮ್ಮ ಜಿಲ್ಲಾ ಕಬಡ್ಡಿ ಸಂಸ್ಥೆಯ ಒಂದು ಸಹಕಾರದೊಂದಿಗೆ ಇಂದು ರಾಜ್ಯದ ಉತ್ತಮ 12 ಪುರುಷ ತಂಡಗಳನ್ನು ಆಹ್ವಾನಿಸಿ ಇಲ್ಲಿನ ಒಂದು ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಿದ್ದೇವೆ. ದಿನಾಂಕ 21-22ರಂದು ಇಲ್ಲಿ ನಡೆಯುವ ಈ ಎರಡು ಪಂದ್ಯಾವಳಿಗೆ ಅಂದರೆ ಒಂದು ಕಬಡ್ಡಿ ಪ್ರೋಗ್ರಾಮ್ ಇರ್ತದೆ. ಇದು ಯಾಕಂದರೆ ವಿಶೇಷವಾಗಿ ನಮ್ಮ ಈ ಒಂದು ಅಮೋಘ ಟಿವಿ ಮತ್ತು ರಾಕ್ಲೈನ್ ಚಾನಲಿನ ವಾರ್ಷಿಕೋತ್ಸವ ಆಗಿರ್ತದೆ. ಇಂದಿಗೆ ಅವರು ಇದು ವಿಜೃಂಭಣೆಯಿಂದ ಮಾಡ್ತಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ 23ನೇ ತಾರೀಕು ಮನೋರಂಜನಾ ಕಾರ್ಯಕ್ರಮ ಕೂಡ ಉತ್ತಮ ಕಲಾವಿದರು ಕರೆಸಿ ಅವ್ರು ಮಾಡ್ತಾ ಇದ್ದಾರೆ. ಇದು ಸ್ವಾಗತಾರ್ಹ. ಅದೂ ಅಲ್ಲದೆ ನಾವು ಕರೆದಿರ್ತಕ್ಕಂಥ 12 ಪುರುಷ ತಂಡಗಳು ಉತ್ತಮ ರೀತಿಯಲ್ಲಿ ಲೀಗ್ ಮಾದರಿಯ ಪಂದ್ಯಗಳು ನಡೀತಾ ಇವೆ. ಅವರಿಗೆ 60,000 ರೂಪಾಯಿ ಪ್ರಥಮ ಬಹುಮಾನ, 40,000 ರೂಪಾಯಿ ದ್ವಿತೀಯ ಬಹುಮಾನ ಹಾಗೂ ತೃತೀಯ ಮತ್ತು ಚತುರ್ಥ ಬಹುಮಾನಗಳನ್ನು 25,000-20,000 ರೂಪಾಯಿ ನೀಡ್ತಾ ಇದ್ದೇವೆ. ಅಲ್ಲದೆ ಬರುವಂಥ ಎಲ್ಲ ತಂಡಗಳಿಗೂ ಉತ್ತಮ ವ್ಯವಸ್ಥೆಯನ್ನು ಕ್ರೀಡಾಂಗಣದಲ್ಲಿ ಮಾಡಿದ್ದೇವೆ. ಕ್ರೀಡಾಂಗಣದ ನೂತನ ಕೊಠಡಿಗಳಲ್ಲಿ ಅವರಿಗೆ ವಸತಿ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದೇವೆ ಹಾಗೂ ಉತ್ತಮ ಕ್ರೀಡಾಪಟುಗಳಿಗೂ ಕೂಡ ಇಲ್ಲಿ ವೈಯಕ್ತಿಕ ಬಹುಮಾನಗಳನ್ನು ನೀಡ್ತಾ ಇದ್ದೇವೆ. ಎಲ್ಲರೂ ಬನ್ನಿ, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಎನ್ಎಸ್ ಮೂರ್ತಿ ಪ್ರಸಾದ್, ಅಮೋಘ ಟಿವಿ, ತುಮಕೂರು. ತುಮಕೂರು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಕನ್ನಡ ಭವನ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ ಅವರು ತಿಳಿಸಿದರು. ತುಮಕೂರಿನಲ್ಲಿ ಕನ್ನಡ ಭವನ ನಿರ್ಮಾಣಕ್ಕಾಗಿ ಸಾಕಷ್ಟು ಶ್ರಮ ಇರುವ ಜೊತೆಗೆ ಈ ಹಿಂದೆ ತುಮಕೂರಿನಲ್ಲಿ ನಡೆದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಹಣ ಉಳಿಸಿ ಕನ್ನಡ ಭವನ ನಿರ್ಮಾಣ ಮಾಡಲಾಗಿದೆ ಎಂದು ಸಿದ್ದಲಿಂಗಪ್ಪ ಹೇಳಿದರು. ಅಂದಿನ ಜಿಲ್ಲಾ ಕಸಾಪ ಅಧ್ಯಕ್ಷ ಚೀನಾ ವೆಂಕಟೇಶ್ವರ ಸೇರಿದಂತೆ ಅನೇಕ ಸಾಹಿತಿಗಳು, ಜನಪ್ರತಿನಿಧಿಗಳು ನೀಡಿದ ಸಹಕಾರದಿಂದ ತುಮಕೂರಿನಲ್ಲಿ ಕನ್ನಡ ಭವನ ನಿರ್ಮಾಣವಾಗಲು ಸಾಧ್ಯವಾಯಿತೆಂದು ಹೇಳಿದರು. ಜಿಲ್ಲೆಯ ಶಿರಾ, ತುರುವೇಕೆರೆ, ಕುಣಿಗಲ್ನಲ್ಲಿ ಕನ್ನಡ ಭವನಗಳನ್ನು ಸ್ಮರಿಸಲಾಗಿದೆ. ಮಧುಗಿರಿಯಲ್ಲಿ 2 ಕೋಟಿ ವೆಚ್ಚದಲ್ಲಿ ಕನ್ನಡ ಭವನ ನಿರ್ಮಾಣವಾಗುತ್ತಿದೆ ಎಂದರು. ಇನ್ನುಳಿದ ತಾಲೂಕುಗಳಲ್ಲಿ ಕನ್ನಡ ಭವನಕ್ಕಾಗಿ ನಿವೇಶನಗಳನ್ನು ನೀಡಲು ಆಯಾ ತಹಸೀಲ್ದಾರ್ ಹಾಗೂ ಜನಪ್ರತಿನಿಧಿಗಳನ್ನು ಕೋರಲಾಗಿದೆ ಎಂದರು. ಬರುವ ನವೆಂಬರ್ 26ಕ್ಕೆ ಅಧ್ಯಕ್ಷರಾಗಿ 1 ವರ್ಷ ಅವಧಿ ಪೂರ್ಣಗೊಳ್ಳಲಿದ್ದು ಈ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದೆಂದು ಹೇಳಿದರು. ನೃತ್ಯ ಇವುಗಳಿಗೆ ಮೊದಲಿಂದಲೂ ಕೂಡ ಒಂದು ತೋರೂರು ಅಂತ ಹೆಸರನ್ನು ಪಡ್ಕೊಂಡಿದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅನೇಕ ಮೇರು ಕಲಾವಿದರು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥದ್ದು ನಾವೆಲ್ಲರೂ ಗಮನಿಸಿದ್ದೇವೆ. ನಾಟಕರತ್ನ ಗುಬ್ಬಿ ವೀರಣ್ಣವರು ಜೊತೆಗೆ ಹಾಸ್ಯರತ್ನಾಕರ ದಿವಂಗತ ನರಸಿಂಹರಾಜರವರು, ಚಿ ಉದಯಶಂಕರ್ ಅವರು, ಚಿ ಸದಾಶಿವಯ್ಯ ಅವರು ಹಾಗೂ ಮೇರು ನಟಿ ಮಂಜುಳಾರವರು ಜೊತೆಗೆ ಉಮಾಶ್ರೀ ಅವರು, ಜಗ್ಗೇಶ್ ಅವರು, ಇಂಥ ಕಲಾವಿದರುಗಳನ್ನೆಲ್ಲ ಕೊಟ್ಟಿರ್ತಕ್ಕಂಥ ಜಿಲ್ಲೆ ತುಮಕೂರು ಜಿಲ್ಲೆ. ಇನ್ನು ಸಾಹಿತ್ಯಕ್ಕೆ ತಂದೇ ಆದಂಥ ಕೊಡುಗೆಯನ್ನು ಕೊಟ್ಟಿದೆ ಬಿ ಎಂ ಶ್ರೀಕಂಠಯ್ಯ, ತೀನಂ ಶ್ರೀಕಂಠಯ್ಯ, ಅಷ್ಟೇ ಅಲ್ಲ ಸಾಶಿ ಮರಳಯ್ಯ, ಪ್ರೊಫೆಸರ್ ಕೆ ವೆಂಕಟರಾಮಪ್ಪ, ವರ್ಗೂರು ರಾಮಚಂದ್ರಪ್ಪ, ಡಾಕ್ಟರ್ ದೊಡ್ಡರಂಗೇಗೌಡ, ಸಿದ್ದರಾಮಯ್ಯ ಮುಂತಾದಂಥ ಸಾಹಿತ್ಯ ದಿಗ್ಗಜರು ಕೂಡ ನಮ್ಮ ಜಿಲ್ಲೆಯಿಂದ ಸಾಹಿತ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇಂಥ ತುಮಕೂರು ಜಿಲ್ಲೆಯಲ್ಲಿ ಕನ್ನಡ ಅಭಿಮಾನಕ್ಕೆ ಕೊರತೆ ಏನಿಲ್ಲ. ಕನ್ನಡ ನಾಡು ನುಡಿಗೋಸ್ಕರ ಶ್ರಮಿಸಿರ್ತಕ್ಕಂಥ ಅನೇಕರಿದ್ದಾರೆ. ಏಕೀಕರಣಕ್ಕೋಸ್ಕರ ಹೋರಾಟ ಮಾಡಿದಂತಹ ಪದ್ಮಶ್ರೀ ಬಿ ಶಿವಮೂರ್ತಿ ಶಾಸ್ತ್ರಿಗಳು ಏಕೀಕರಣಕ್ಕೋಸ್ಕರ ಹೋರಾಟ ಮಾಡಿದಂಥ ನಿದರ್ಶನಗಳು ಇತಿಹಾಸ ಈ ಜಿಲ್ಲೆಯಲ್ಲಿದೆ. ಇಂಥ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅನೇಕ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ನಮ್ಮೆಲ್ಲರ ಆಶಯ ಏನು ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ನೆಲೆ ಅಂದರೆ ಕನ್ನಡ ಭವನ ಅಂತಕ್ಕಂಥದ್ದು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಅನೇಕ ವರ್ಷಗಳ ಕನಸು. ಅದು ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮೂರ್ತಿ ಪ್ರಸಾದ್, ಅಮೋಘ ಟಿವಿ, ತುಮಕೂರು.
ಹಿರಿಯ ರಾಜಕಾರಣಿ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮಾಜಿ ಸದಸ್ಯರಾದ ವೀರಪ್ಪ ಮೊಯ್ಲಿ ಅವರನ್ನು ಸ್ವಾಗತಿಸಲು ಆಗಮಿಸಿದ ಶಾಸಕರು ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಕುರಿತು ಮಾತನಾಡಿದರು. ನಮ್ಮ ಕರ್ನಾಟಕದವರೇ ಆದ ಹಿರಿಯ ರಾಜಕಾರಣಿ ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಕಾರ್ಯಾಧ್ಯಕ್ಷರಾಗಿರುವುದು ಪಕ್ಷಕ್ಕೆ ಇನ್ನಷ್ಟು ಬಲ ಬರಲಿದೆ. ಪಕ್ಷವು ಅವರ ಸುಮಾರು 50 ವರ್ಷಗಳ ರಾಜಕೀಯ ಜೀವನಕ್ಕೆ ಸಂದ ಗೌರವ ಇದಾಗಿದೆ ಎಂದರು. ರಾಜ್ಯದಲ್ಲೂ ಮುಂದಿನ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ವಿಶ್ವಾಸವಿದೆ. ಕ್ಷೇತ್ರದಲ್ಲಿ ಯಾರೇ ಬಂದು ಪ್ರಚಾರ ಮಾಡಿದರೂ ನನ್ನ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡಿದರೂ ಜನ ನಂಬುವುದಿಲ್ಲ. ಸಮಾಜ ಸೇವೆ ನೆಪದಲ್ಲಿ ಕ್ಷೇತ್ರದಲ್ಲಿ ಓಡಾಡಿಕೊಂಡು ಮತ ಕೇಳುತ್ತಿದ್ದಾರೆ. ಅಭಿವೃದ್ಧಿಯಾಗಿಲ್ಲ ಎಂದು ಹೇಳುವ ಅವರು ನನ್ನ ಕ್ಷೇತ್ರದ ಪ್ರತಿ ಹಳ್ಳಿ ಪಂಚಾಯಿತಿ ಹೋಬಳಿಗಳಲ್ಲಿ ಬಂದು ನೋಡಲಿ ಅವರಿಗೆ ತಿಳಿಯುತ್ತದೆ ಎಂದು ವಿರೋಧಿಗಳಿಗೆ ಟಾಂಗ್ ನೀಡಿದರು. ನಮ್ಮ ಕಾಂಗ್ರೆಸ್ ಎಎಸ್ಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಆಯ್ಕೆ ಮಾಡಿರುವುದು ಬಹಳ ಸಂತೋಷ. ಅವರ ಅಭಿನಂದನೆ ತಿಳಿಸುತ್ತೇನೆ. ಯಾಕಂದ್ರೆ ನಮ್ಮ ರಾಜ್ಯದವರಾದಂತಹ ಖರ್ಗೆ ಅವರು ಸುಮಾರು 50 ವರ್ಷಗಳ ರಾಜಕೀಯ ಇತಿಹಾಸ ಇರುವವರು, ಕಷ್ಟ ಸುಖದ ಬಗ್ಗೆ ಗೊತ್ತಿರೋರು. ನಮ್ಮ ಈ ಭಾಗಕ್ಕೆ ಅದು ನಮ್ಮ ವಿಶೇಷವಾಗಿ ಕರ್ನಾಟಕ ರಾಜ್ಯಕ್ಕೆ ನಮ್ದೆಲ್ಲ ಇನ್ನೂ ಒಂದು ಪ್ರೋತ್ಸಾಹ ಅವ್ರಿಗೆ ಸಿಕ್ಕಿದಂಗೆ ಆಗಿದೆ. ಮುಂದೆ ಇನ್ನಷ್ಟು ಕಾಂಗ್ರೆಸ್ ಪಕ್ಷ ನಮ್ಮ ಕರ್ನಾಟಕದಲ್ಲಿ ಬಲಿಷ್ಠ ಆಗುತ್ತೆ ಅನ್ನೋ ಮಾತನ್ನ ಇಷ್ಟಪಡ್ತೀನಿ. ಸರ್, ಇತ್ತೀಚೆಗೆ ಬಾಗೇಪಲ್ಲಿ ಸಮಾಜ ಸೇವಕರು ಅಂತ ಹೇಳ್ತಾರೆ, ಸುಮಾರು ಜನ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ನೀವು 2 ಸಾರಿ ಗೆದ್ದಿದ್ದೀರಾ, ಏನೋ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಒಂದು ಮಾತನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ಈಗ ನಾನು ಕೇಳೋ ದೃಷ್ಟಿ ಯಾರೇ ಬಂದ್ರೆ ಸಂತೋಷ ನನಗೆ. ಆದ್ರೆ ಒಂದ್ ಮಾತು ಕೇಳಿ, ಅವ್ರು ಬಂದಿನ 3 ತಿಂಗಳಾಗಿರೋ 3 ತಿಂಗಳಿಗೆ ಈ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಆಗಿರೋದು ಏನು ಜಡ್ಜ್ಮೆಂಟ್ ಮಾಡಕ್ಕಾಗುತ್ತೆ? ಒಂದು ಅಟ್ಲೀಸ್ಟ್ ಅವ್ರಿಗೆ ಎಷ್ಟು ಹಳ್ಳಿ ಇದೆ, ಯಾವ ಹಳ್ಳಿ ಇದೆ, ಇಲ್ಲ ತಾಲೂಕು ಎಷ್ಟು ಎಷ್ಟು ತಾಲೂಕು ಇದೆ, ಇಲ್ಲ ಹೋಬಳಿ ಎಷ್ಟಿದೆ, ಅಷ್ಟು ತಿಳ್ಕೊಂಡು ಮಾತಾಡಿದ್ರೆ ನಾನು ಸಂತೋಷ ಪಡೋದಕ್ಕೆ ಅವ್ರಿಗೆ. ಈಗ ನಾನು ಕೇಳೋದು, ನಾನು ಕುಂತ ಕ್ಷೇತ್ರ ನನ್ನ ಕ್ಷೇತ್ರಕ್ಕೆ ನಾನು ಸಮಾಜ ಸೇವೆ ಬೇಕು ಅಂತ ಮಾಡ್ತಾ ಇದ್ದೀನಿ. ನನಗೀಗ ಬೇರೆ ಕ್ಷೇತ್ರ ಕೊಡ್ತೀನಿ, ನಾನು ಏನು ಇನ್ವೆಸ್ಟ್ ಮಾಡ್ತೀನಿ, ನಾನು ಹೋಗೋದು. ಆದ್ರೆ ನಾನು ಕೇಳೋದು ಅವ್ರ ಮಿಸ್ಟೇಕ್. ಒಬ್ಬರು ಸತ್ಯಾಪುರದವರು, ಒಬ್ಬರು ಬೆಳ್ಳಂಡೂರು, ಇನ್ನೊಬ್ರು ಯಾರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಗೊಲ್ಲರ ಹಟ್ಟಿಗಳ ಬಗ್ಗೆ ಯಾರೂ ಸಹ ಗಮನ ಹರಿಸಿರಲಿಲ್ಲ. ಇರುವ 72 ಗೊಲ್ಲರ ಹಟ್ಟಿಗಳಿಗೆ ಸಿಸಿ ರಸ್ತೆ ಮಾಡುವ ಮೂಲಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗುತ್ತಿದೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ ಮಸಾಲ ಜೈರಾಮ್ ತಿಳಿಸಿದರು. ಗುಬ್ಬಿ ತಾಲೂಕಿನ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಕುನ್ನಘಟ್ಟ ಗ್ರಾಮದಲ್ಲಿ ಜಲ್ಜೀವನ್ ಯೋಜನೆ ಅಡಿಯಲ್ಲಿ ಮನೆ ಮನೆಗೆ ನಳ ಸಂಪರ್ಕ ಹಾಕುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಅತ್ಯಂತ ಹೆಚ್ಚು ಮಳೆ ಎಲ್ಲ ಭಾಗದಲ್ಲೂ ಸುರಿಯುತ್ತಿದೆ. ಹಾಗಾಗಿ ಸಾಕಷ್ಟು ಪ್ರಾಕೃತಿಕ ವಿಕೋಪಗಳು ಸಂಭವಿಸುತ್ತಿದ್ದು ಹಲವು ರಸ್ತೆಗಳು ಸೇತುವೆಗಳು ಹಾಳಾಗಿದ್ದು ಮಳೆ ನಿಂತ ನಂತರ ರಸ್ತೆಗಳು ಸೇತುವೆಗಳನ್ನು ನಿರ್ಮಾಣ ಮಾಡಲಾಗುತ್ತದೆ ಎಂದರು. ಜಲ್ಜೀವನ್ ಮಿಷನ್ ಒಂದು ಕಾಮಗಾರಿನ ಇವತ್ತು ಮನೆ ಮನೆ ಕೊಳ ಕೊಡೋ ಒಂದು ಯೋಜನೆ ಇವತ್ತು ಗುದ್ದಲಿ ಪೂಜೆನ ಕುನ್ನಘಟ್ಟ ಗ್ರಾಮದಲ್ಲಿ ಮಾಡಿದ್ವಿ. ಇನ್ನು ವರಾಸನದಲ್ಲಿದೆ, ಇನ್ನು ಮಲ್ದೇವರಳ್ಳಿಯಲ್ಲಿದೆ, ಆಯರಳ್ಳಿ ಇದೆ. ಸುಮಾರು ಇವತ್ತು ಒಂದು 5-6 ಕೋಟಿ ರೂಪಾಯಿ ಕಾಮಗಾರಿನ ಇವತ್ತು ಭೂಮಿ ಪೂಜೆ ಮಾಡ್ತಾ ಇದ್ದೀವಿ. ಇವತ್ತೇನಿರ್ತಕ್ಕಂಥ ಗೋಲ್ರಟ್ಟಿಗಳಿಗೆ ಇಲ್ಲಿವರು ಯಾವುದು ಸಹಿತ ಗಮನ ಹರಿಸಿರಲಿಲ್ಲ. ಇರ್ತಕ್ಕಂಥ 72 ಗೋಲ್ರಟ್ಟಿಗಳಿಗೆ ಎಲ್ಲ ಗೋಲ್ರಟ್ಟಿಗಳಿಗೆ ಸಿಸಿ ರಸ್ತೆ ಮಾಡಬೇಕು ಅಂತ ವ್ಯವಸ್ಥೆ ಮಾಡಿ ಈ ಒಂದು ಗೋಲ್ರಟ್ಟಿಗೆ 20 ಲಕ್ಷ ಅನುದಾನ ಬಿಡುಗಡೆ ಮಾಡಿ ಸಿಸಿ ರಸ್ತೆ ಮಾಡ್ತೀವಿ. ಅದಾದರೆ ಕೆಲಸ ಮುಗಿತದೆ. ಇನ್ನು ಏನು ಬಸವನಗುಡ್ಡೆ ಬಾರೆಗಳು 2 ಇದೆ, ಅದು ಸಹಿತ ದುಡ್ಡು ಅನುದಾನ ಬಿಡುಗಡೆ ಅದು ಮಾಡ್ತಾ ಇದ್ದೀವಿ. ಇವತ್ತೇನು ಜೆ ಜೆ ಎಮ್ ಇಂದ ಟ್ಯಾಂಕ್ ಕಟ್ಟಿಬಿಟ್ಟು ಟ್ಯಾಂಕಿಂದ ನೀರು ಹರಿಸಬೇಕು ಅಂತ ಹೇಳಿ ಜೆ ಜೆ ಎಮ್ ಕಾರ್ಯನ ಇವತ್ತು. ಇದೇ ಸಂದರ್ಭದಲ್ಲಿ ಗುತ್ತಿಗೆದಾರರಾದ ಚನ್ನಿಗಪ್ಪ, ಪೆದ್ದದಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜು, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಭಾನುಪ್ರಕಾಶ್, ಪಾಂಡುರಂಗಯ್ಯ, ಸ್ವಾಮಿ, ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ಇನ್ನಿತರರು ಹಾಜರಿದ್ದರು. ಪ್ರಸನ್ನ, ಅಮೋಕ್ ಟಿವಿ, ಗುಬ್ಬಿ. ಕೋಲಾರದಲ್ಲಿ ಮೆಥಡಿಸ್ಟ್ ಚರ್ಚ್ ವಿವಾದ ಮುಗಿಯುವ ಲಕ್ಷಣಗಳು ಕಾಣುತ್ತಿಲ್ಲ. ಚರ್ಚ್ ಪಾದ್ರಿ ಶಾಂತಕುಮಾರ್ ವರ್ಗಾವಣೆಗೆ ಆಗ್ರಹಿಸಿ ಸಮುದಾಯದ ಜನರು ಪ್ರತಿಭಟನೆ ನಡೆಸಿದರು. ಮೆಥಡಿಸ್ಟ್ ಚರ್ಚ್ ಪಕ್ಕದಲ್ಲೇ ಮರದ ಕೆಳಗೆ ಕುಳಿತು ಪಾದ್ರಿ ಶಾಂತಕುಮಾರ್ ವರ್ಗಾವಣೆ ಆಗ್ರಹಿಸಿ ಘೋಷಣೆಯನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಜನರೊಂದಿಗೆ ಚರ್ಚ್ ಪಾದ್ರಿ ಶಾಂತಕುಮಾರ್ ಚರ್ಚೆ ನಡೆಸಿದರು. ಈ ವೇಳೆ ಪಾದ್ರಿ ಶಾಂತಕುಮಾರ್ ಹಾಗೂ ಕ್ರೈಸ್ತ ಸಮುದಾಯದ ಜನರ ಮಧ್ಯೆ ವಾಗ್ವಾದ ನಡೆಯಿತು. ಪಾದ್ರಿ ಶಾಂತಕುಮಾರ್ ಎದುರೇ ಕೆಲ ಮಹಿಳೆಯರು ಗೋಬ್ಯಾಕ್ ಘೋಷಣೆ ಕೂಗಿದರು. ಪ್ರತಿಭಟನೆ ತೀವ್ರವಾದ ಹಿನ್ನೆಲೆ ಸ್ಥಳದಿಂದ ಪಾದ್ರಿ ಶಾಂತಕುಮಾರ್ ವಾಪಸ್ ತೆರಳಿದರು. ಶಾಂತಕುಮಾರ್ಗೆ ಶಾಂತಕುಮಾರ್ಗೆ ಕಾನೂನಂತೆ ಕಾನೂನು ಕಮಿಟಿ ಅಂತೆ ಕಮಿಟಿ ಕಮಿಟಿ ಅಂತೆ ಕಮಿಟಿ ಧಿಕ್ಕಾರ ಧಿಕ್ಕಾರ ಶಾಂತಕುಮಾರ್ಗೆ ಧಿಕ್ಕಾರ ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್ ಶಾಂತಕುಮಾರ್.
ಅತ್ಯಾಚಾರ ಪ್ರಕರಣವೊಂದರಲ್ಲಿ ಪಾದ್ರಿ ಶಾಂತಕುಮಾರ್ ವಿರುದ್ಧ ಕೋಲಾರ ಮಹಿಳಾ ಠಾಣೆಯಲ್ಲಿ ಸುಳ್ಳು ಪ್ರಕರಣ ದಾಖಲಾದ ಹಿನ್ನೆಲೆ ಪಾದ್ರಿ ವರ್ಗಾವಣೆಗೆ ಸಮುದಾಯದ ಜನರು ಕಳೆದು ಒಂದು ತಿಂಗಳಿಂದ ಪ್ರತಿಭಟನೆ ಮುಂದುವರಿಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಪ್ರತಿಭಟನಾ ನಿರತ ಸಮುದಾಯದ ಮುಖಂಡ ಸನ್ನಿರಾಜ್ ಪಾದ್ರಿ ವರ್ಗಾವಣೆ ಮಾಡುವವರೆಗೂ ಪ್ರತಿಭಟನೆ ಮುಂದುವರಿಸುವುದಾಗಿ ತಿಳಿಸಿದರು ಹರ್ಷವರ್ಧನ್ ಅಮೋಕ್ ಟಿವಿ ಕೋಲಾರ ಹೇಮಾವತಿ ಕುಡಿಯುವ ನೀರಿನ ಶುದ್ಧೀಕರಣ ಘಟಕ ನಿರ್ಮಾಣಕ್ಕಾಗಿ 2009-10 ರಲ್ಲಿ ಜೆಟ್ಟಿ ಅಗ್ರಹಾರ ರೈತರಿಂದ ಭೂಸ್ವಾಧೀನ ಪಡಿಸಿಕೊಂಡ ಜಮೀನಿನ ಭೂ ಪರಿಹಾರವನ್ನು 2018 ರಲ್ಲಿ ನ್ಯಾಯಾಲಯದ ಆದೇಶ ನಂತರವೂ ನೀಡದಿರುವ ಪರಿಣಾಮ ಪಟ್ಟಣ ಪಂಚಾಯಿತಿಯ ಪೀಠೋಪಕರಣ ವಶಪಡಿಸಿಕೊಳ್ಳುವಂತೆ ಮಧುಗಿರಿ ಅಧಿಕ ಹಿರಿಯ ಸಿವಿಲ್ ನ್ಯಾಯಾಲಯ ಆದೇಶ ಮಾಡಿದ್ದಾರೆ ಕೋಟಗಿರಿ ತಾಲೂಕು ಚನ್ನರಾಯನದುರ್ಗ ಹೋಬಳಿ ಜೆಟ್ಟಿ ಅಗ್ರಹಾರ ಗ್ರಾಮದ ರೈತರಾದ ಬಸವರಾಜು ಮತ್ತು ನಂದೀಶ್ ಎಂಬ ರೈತರ ಜಮೀನನ್ನು 2009 ರಲ್ಲೇ ಹೇಮಾವತಿ ಕುಡಿಯುವ ನೀರಿನ ಶುದ್ಧೀಕರಣ ಘಟಕ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ 2018 ರಲ್ಲೇ ಅಗ್ರಹಾರ ರೈತರಿಗೆ ತಕ್ಷಣ ಭೂ ಪರಿಹಾರ ನೀಡುವಂತೆ ಕೋಟಗೆರೆ ಪಟ್ಟಣ ಪಂಚಾಯಿತಿ ಮಧುಗಿರಿ ಸಿವಿಲ್ ನ್ಯಾಯಾಲಯವು ಆದೇಶ ಮಾಡಿದೆ ಅಗ್ರಹಾರ ಗ್ರಾಮದ ರೈತ ಬಸವರಾಜು ಮಾತನಾಡಿ ಹೇಮಾವತಿ ನೀರಿನ ಘಟಕ ನಿರ್ಮಾಣಕ್ಕಾಗಿ 2009 ರಲ್ಲಿ ನಮ್ಮ ಜಮೀನು ಸ್ವಾಧೀನ ಮಾಡಿದ್ದಾರೆ 2018 ರಲ್ಲಿ ಪರಿಹಾರ ನೀಡುವಂತೆ ನ್ಯಾಯಾಲಯ ಆದೇಶ ಮಾಡಿದೆ ನಮಗೆ ಇನ್ನೂ 48 ಲಕ್ಷಕ್ಕೂ ಅಧಿಕ ಭೂ ಪರಿಹಾರ ಬರಬೇಕಿದೆ ನ್ಯಾಯಾಲಯದ ಆದೇಶವನ್ನು ಪಟ್ಟಣ ಪಂಚಾಯಿತಿಯು ಪಾಲನೆ ಮಾಡದಿರುವ ಹಿನ್ನೆಲೆ ಇಂದು ಪೀಠೋಪಕರಣ ಜಪ್ತಿಗೆ ಆದೇಶ ಮಾಡಲಾಗಿದೆ ಎಂದರು ಎ ಎಸ್ ಬಸವರಾಜ್ ಹಿರೇಮಠ ಅಂತ ಮೂರು ಜನದ್ದು ಅಕ್ವೈರ್ ಮಾಡಿದ್ಮೇಲೆ ಏನೋ ಅಲ್ಪ ಸ್ವಲ್ಪ ಅಮೌಂಟ್ ಕೊಟ್ಟು ಇದು ಮಾಡಿದ್ರು ನಮಗೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾವು ಕೋರ್ಟ್ಗೆ ಹೋದ್ವಿ ಕೋರ್ಟ್ಗೆ ಹೋಗಿ 2018 ರಲ್ಲಿ ಕೋರ್ಟ್ ಆರ್ಡರ್ ಮಾಡಿಸಿದ್ವಿ ಇಷ್ಟು ಅಮೌಂಟ್ ಕೊಡಬೇಕು ರೈತರಿಗೆ ಅದು ಎಲ್ಲ ಸೈಟ್ ಆಗೋ ಜಾಗ ಊರಿನ ಪಕ್ಕದ ಜಾಗ ಇದು ಅಂತೇಳಿ ಕೋರ್ಟ್ ಆರ್ಡರ್ ಮಾಡಿಸಿದ್ವಿ ನಮಗೊಂದು 10 ಲಕ್ಷ ಕೊಟ್ಟರು ಇನ್ನೊಂದೊಬ್ಬರಿಗೆ 30 ಲಕ್ಷ ಕೊಟ್ಟರು ಇನ್ನೊಬ್ಬರಿಗೆ 10 ಲಕ್ಷ ಕೊಟ್ಟಿದ್ದಾರೆ ಅದು ಇನ್ನೂ ಬ್ಯಾಲೆನ್ಸ್ ಅಮೌಂಟ್ ಕೊಡಬೇಕು 18 ರಿಂದನೂ ಈಗ 22ನೇ ಇಸ್ವಿವರೆಗೂ ನಾವು ವಾರ್ನಿಂಗ್ ಮಾಡಿ ಮಾಡಿ ಸಾಕಾಯಿತು ತಿರ್ಗಾ ಮತ್ತೆ ಹಿಂದೆ ಇದ್ದ CEO ಲಕ್ಷ್ಮಣ್ಣ ಅವರಿಗೆ ಅರೆಸ್ಟ್ ವಾರೆಂಟ್ ಮಾಡಿ ಕೋರ್ಟಿಗೆ ತೊಗೊಂಡೋಯ್ದ್ವಿ ಮಧುಗಿರಿಗೆ ಅವರು ಅಲ್ಲಿ ಬಂದು ಏಪ್ರಿಲ್ ಒಳಗೆ ನಾನು ತೀರಿಸ್ಬಿಡ್ತೀನಿ ಅಂತ ಬೇಲ್ ತಗೊಂಡು ಜಡ್ಜ್ ಅವ್ರ ಹತ್ರ ಕೋಟಗೆರೆ ಕ್ಷೇತ್ರದ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ ನ್ಯಾಯಾಲಯದ ಆದೇಶವನ್ನು ಕಾರ್ಯಗತ ಮಾಡುವುದು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ಪ್ರಮುಖ ಜವಾಬ್ದಾರಿ ಪಟ್ಟಣ ಪಂಚಾಯಿತಿಯಿಂದ ಆದೇಶ ನಿರ್ಲಕ್ಷ್ಯ ಮಾಡಿರುವ ಪರಿಣಾಮ ಈಗ ಸಮಸ್ಯೆಯಾಗಿದೆ ನ್ಯಾಯಾಲಯ ಪೀಠೋಪಕರಣ ವಶಕ್ಕೆ ಪಡೆದಿರುವ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರ್ಕಾರದ ಅನುದಾನ ಮತ್ತು ಪಟ್ಟಣ ಪಂಚಾಯಿತಿಯಿಂದ ತಕ್ಷಣ ಮಾಹಿತಿ ಪಡೆದು ಸಮಸ್ಯೆ ಬಗೆಹರಿಸುತ್ತೇನೆ ಎಂದರು ಗೌರವಾನ್ವಿತ ಘನ ನ್ಯಾಯಾಲಯ ಅಧಿಕ ಹಿರಿಯ ಸಿವಿಲ್ ನ್ಯಾಯಾಲಯ ಮಧುಗಿರಿ ಈ ಕೋರ್ಟಿನ ಆದೇಶದ ಪ್ರಕಾರ ಈ ಪಟ್ಟಣ ಪಂಚಾಯಿತಿ ಚೀಫ್ ಆಫೀಸರ್ ಕಚೇರಿ ಇದೆ ಚಿರಂಜಪ್ಪಿ ವಾರೆಂಟ್ನ ಆರ್ಡ್ರ್ ಮಾಡಿದೆ ಇವ್ರಿಗೆ ರೈತರುಗಳಿಗೆ ಕೊಡಬೇಕಾದಂಥ ಕಂಪನ್ಸೇಷನ್ ಅಮೌಂಟು ಬದಲೇನಕ್ಕೋಸ್ಕರ ತಪ್ಪಿದ್ದಕ್ಕೋಸ್ಕರ ಇವರು ಅಮೌಂಟ್ನ ಕೊಡದಲೇ ಇರೋದಕ್ಕೋಸ್ಕರ ಈ ಚಿರಂಜಪ್ತಿ ವಾರೆಂಟ್ನ ಆರ್ಡ್ರ್ ಮಾಡಿದ್ದಾರೆ ಈ ಹಣನ ಇಲ್ಲಿಗೆ ಬಂದು ವಿಚಾರ ಮಾಡಿದಾಗ ತಪ್ಪಿ ಕೊಡೋಕ್ಕಾಗಲ್ಲ ಈ ಸದ್ಯಕ್ಕೆ ಸಮಯಾವಕಾಶ ಬೇಕು ಅಂತ ಹೇಳಿದ್ದರಿಂದ ನಾವು ಈ ಆದೇಶದ ಪ್ರಕಾರ ನಾವು ಈ ಚಿರಂಜಪ್ತಿ ವಾರೆಂಟ್ ಪ್ರಕಾರ ನಾವು ಪೀಠೋಪಕರಣ ಚರ್ಮಾಲುಗಳನ್ನ ಜಪ್ತಿ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾ ಇದ್ದೀವಿ ಮುಂದಿನ ಆದೇಶ ಏನಿದ್ರು ನ್ಯಾಯಾಲಯ ಮಾಡುತ್ತೆ ಅಷ್ಟೇ ಏನು ಕೇಸ್ ಸರ್ ಇದು ಇವ್ರ ಜಮೀನಿಗೆ ಸಂಬಂಧಪಟ್ಟಂಗೆ ಜಮೀನೇನೋ ಅಕ್ವೈರ್ ಮಾಡ್ಕೊಂಡಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಪನ್ಸೇಷನ್ ಕ್ಲೈಮ್ ಮಾಡಿರ್ತಾರೆ ಇನ್ನೂ ಹಣ ಬಂದಿರಲ್ಲ ಕೋಟಗೆರೆ ಸಿವಿಲ್ ನ್ಯಾಯಾಲಯದ ಅಮೀನರಾದ ಮಂಜುನಾಥ್ ಮತ್ತು ಪರಮೇಶ್ವರಯ್ಯ ನೇತೃತ್ವದಲ್ಲಿ ಪಟ್ಟಣ ಪಂಚಾಯಿತಿಯ ಕಚೇರಿಯ ಪೀಠೋಪಕರಣಗಳನ್ನು ವಶಕ್ಕೆ ಪಡೆಯಲಾಗಿದೆ ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಭಾಗ್ಯ ಸೇರಿದಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಎನ್ಮೂರ್ತಿ ಅಮೋಕ್ ಟಿವಿ ಕೋಟಗೆರೆ ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ